ಅಂದಾಗೆ ನೀವು ಶಿಕ್ಷಣದ ಬಗ್ಗೆ ಹೇಳಲಿಲ್ಲ. ಅದಕ್ಕೆ ಒಂದು ಶಿಕ್ಷಣದ ಒಳಗಡೆಯಲ್ಲಿ ಒಂದು ಅಸ್ತವ್ಯಸ್ತತೆ ಆಗಿದೆ. ಏಕೆ ಅಂತಂದರೆ ಈಗ ಭೌತಿಕ ಅಂತರ ಕಾಪಾಡ್ಕೋಬೇಕು, ಮಾಸ್ಕು ಮತ್ತು ಮಕ್ಕಳಿಗೆ ವೃದ್ಧರಿಗೆ ಬೇಗ ಕೊರೋನಾ ಅಟ್ಯಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋ ಸ್ಥಿತಿನಲ್ಲಿ ಇಲ್ಲ. ಆ ಕಾರಣಕ್ಕೆ ಶಾಲೆಗಳಿಗೆ ಇಲ್ಲ ಅಂದಮೇಲೆ ಮಕ್ಕಳುಗಳಿಗೆ ಎರಡು ಥರದ ಆಪ್ಷನ್ ಇದೆ. ಒಂದು, ನೀವು ಪರೀಕ್ಷೆ ಮಾಡಬೇಕೇ ಬಿಡಬೇಕೆ. ಪರೀಕ್ಷೆ ಮಾಡೇನೇ ಅವ್ರನ್ನ ತೇರ್ಗಡೆ ಮಾಡಬೇಕು ಅನ್ನೋದಾದರೆ ಅವರಿಗೆ ಬೋಧನೆ ಆಗಬೇಕು. ಬೋಧನೆ ಯಾಕೆ ಆಫ್ಲೈನ್ ಆಗ್ತಾ ಇಲ್ಲ ಅಂದರೆ ಆನ್ಲೈನಲ್ಲಿ ಬೋಧನೆ ಆಗಬೇಕು. ಆನ್ಲೈನಲ್ಲಿ ಬೋಧನೆ ಮಾಡ್ತೀವಿ ಅಂದರೆ ನಮ್ಮ ಹಳ್ಳಿಗಾಡಿನ ಮಕ್ಕಳುಗಳಿಗೆ ಇಂಟರ್ನೆಟ್ ಪ್ರಾಬ್ಲಮ್ಮು. ಅವ್ರು ಯಾರ ಹತ್ರನೂ ಎಲ್ಲ ಹಳ್ಳಿಯೋಗು, ಅವ್ರಿಗೆ ಸ್ಮಾರ್ಟ್ಫೋನ್ ಇಲ್ಲ. ಕರೋನಾ ವಿಚಾರವಾಗಿ ಹೇಳಿದ್ರೆ ನೀವು ಏನು ಬಡವರು ಶ್ರೀಮಂತರು ಒಂದೇ ಅಂತ. ಸೊ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಡವರು ಶ್ರೀಮಂತರು ಒಂದೇ ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಇದರೊಳಗಡೆ ಒಂದು ಮಾಡ್ತಾರೆ. ತಮಾಷೆ ಏನಾಗಿದೆ ಗೊತ್ತಾ, CBSE ಸಿಲೆಬಸ್ ತಗೊಂಡಿರೋರು, ಯಾಕಂದ್ರೆ ನಾವು ಮೇಷ್ಟ್ರಮ, ಹಾಗಾಗಿ ನಾನು ಅನುಭವ ಹಂಚ್ಕೋತಾ ಇದ್ದೀನಿ. CBSE ಸಿಲೆಬಸ್ ತಗೊಂಡಿರೋ ಹುಡುಗರುಗಳು, ICSE ಸಿಲೆಬಸ್ ತಗೊಂಡಿರೋ ಹುಡುಗರುಗಳು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು, ಮೇಲ್ಮಧ್ಯಮ ವರ್ಗದವರು ಇವತ್ತು ಅವರೆಲ್ಲ ಬಚಾವಾಗಿದ್ದಾರೆ. ಯಾಕೆ? ಅವ್ರ ಅಪ್ಪಂದ್ರ ಹತ್ರ ಹುಡುಗರ ಹತ್ರ ಸ್ಮಾರ್ಟ್ಫೋನ್ ಇದೆ. ಆಮೇಲೆ ಅವರೆಲ್ಲ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ. ಇಂಟರ್ನೆಟ್ ಇರುತ್ತೋ ಇರೋಲ್ವೋ ಲ್ಯಾಪ್ಟಾಪ್ ಇದೆ. ಅವರಿದ್ದವರು ಬೈಜೂಸ್ ಪಾಠ ಕೇಳ್ಕೊತೀವಿ ಬಿಡ್ರಿ ಅಂತಾರೆ. ಹಾಗಾಗಿ 50,000 20,000 ತಿರುಗ್ತಾ ಇದ್ದಾರೆ. ಅಂಥವ್ರಿಗಾಗುತ್ತೆ. ನಮ್ಮ ಹಳ್ಳಿ ಮಕ್ಕಳು, ಕನ್ನಡ ಮೀಡಿಯಂನವು, ಸರ್ಕಾರಿ ಶಾಲೆಯಲ್ಲಿ ಓದೋರು ಸ್ಟೇಟ್ ಸಿಲೆಬಸ್ ತೊಗೊಂಡಿರೋಲ್ಲ. ಇವ್ರಗಳ ಗತಿ ಏನಾಗೋಣ? ಇವ್ರಿಗೆ ಭಾಳ ಕಷ್ಟ ಇದೆ. ಹಳ್ಳಿ ಒಳಗಡೆಯಲ್ಲಿ ಲ್ಯಾಪ್ಟಾಪ್ ಇಲ್ಲ, ಆ ಅಪ್ಪನ ಹತ್ರ ಸ್ಮಾರ್ಟ್ಫೋನ್ ಇಲ್ಲ, ಅವನೆಂಥರೋ ಒಂದು ಫೋನು ಇದು ತೊಗೊಂಡ್ರೂ ಕೂಡ ಇಂಟರ್ನೆಟ್ ಹಳ್ಳಿಗಳಲ್ಲಿ ಇರೋದಿಲ್ಲ, ಅಲ್ಲಿ ಇರೋದಿಲ್ಲ. ಆದ್ದರಿಂದ ಇದು ತುಂಬ ನಮ್ಮ ಮಕ್ಕಳಿದೆ. ಅದಕ್ಕೆ ನಾನು ಏನು ಹೇಳ್ತಿದ್ದೀವಿ ಅಂದರೆ, ನಾನು ಅಂದರೆ ಎಲ್ಲ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಸುರೇಶ್ ಕುಮಾರ್ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಒಳ್ಳೆ ಶಿಕ್ಷಣ ಸಚಿವರು, ಒಂದಿಷ್ಟು ಬದ್ಧತೆ ಇಟ್ಕೊಂಡಿರುವಂಥ ಪ್ರಾಮಾಣಿಕ ರಾಜಕಾರಣಿ, ನಮ್ಮಂತೆ ಆಲೋಚನೆ ಮಾಡುವ, ಮುಕ್ತವಾಗಿ ಸಲಹೆಗಳನ್ನು ಸ್ವೀಕರಿಸುವ ಮನಸ್ಥಿತಿ ಇರೋ ಮನುಷ್ಯ. ಹಾಗಾಗಿ ಅವರು, ನಾವು ಹೇಳೋದೇನಪ್ಪ ಅಂದರೆ, ನೋಡಿ ಹಿಂದೆ ನನಗೆ ತಿಳಿದ ಹಾಗೆ ಚಿಕ್ಕರಸೂರವರು ನನಗಿಂತ ಅನುಭವಶಾಲಿಗಳು, ಪತ್ರಕರ್ತರಾಗೆ ತಮ್ಮ ಜೀವನದಲ್ಲಿ ಕಳೆದಿರುವಂಥವ್ರು, ಅವ್ರಿಗೆ ಗೊತ್ತಿದೆ. ಹಿಂದೆ ಎಷ್ಟೋ ಸಂದರ್ಭಗಳಲ್ಲಿ ಇಂಥ ವಿಶೇಷವಾದ ಪರಿಸ್ಥಿತಿಗಳು ಬಂದಾಗ ಶೈಕ್ಷಣಿಕ ಹಾಲಿಡೇ ಅಂತ ಕೊಟ್ಬಿಟ್ಟಿದ್ದೀವಿ, ಶಾಲಾ ಕಾಲೇಜುಗಳನ್ನು ವರ್ಷಗಟ್ಟಲೆ ಮುಚ್ಚಿದ್ದೀವಿ. ಆದ್ದರಿಂದ ಸರ್ಕಾರ ಇದನ್ನು ಒಂದು ರೀತಿ ಪ್ರತಿಷ್ಠೆಯಾಗಿ ತಗೊಳ್ಳೋಕ್ಕೆ ಬದಲಿಗೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಖಾಸಗಿ ಶಾಲೆಗಳ ಒಂದು ಒತ್ತಡ ಇದಕ್ಕೆ ಕಾರಣ, ಸ್ಕೂಲ್ ಓಪನ್ ಮಾಡೋದಕ್ಕೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಖಂಡಿತ ಅದು ಇದೇ ಇದೆ. ಯಾಕೆಂದರೆ ಇದರೊಳಗಡೆ ತೀವ್ರ ಹೊಡೆತ ಬಂದಿರೋದು ಖಾಸಗಿ ಶಾಲೆಗಳಿಗೆ. ಒಳ್ಳೆ ದಂಧೆ ಮಾಡ್ಕೊಂಡಿದ್ರು, ಒಳ್ಳೆ ವ್ಯಾಪಾರೀಕರಣ ಮಾಡ್ಕೊಂಡಿದ್ರು, ಚೆನ್ನಾಗಿ ಲಾಭ ಬರ್ತಿತ್ತು. ಈಗ ಅವರಿಗೆ ಆನ್ಲೈನ್ ಒಳಗಡೆ ಪಾಠ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಅವರೀಗ ಒಂದು ರೀತಿ ಒಳಗಡೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ನನಗೆ ಬಂದಿದೆ. ಆದರೆ ನನಗೆ ಒಂದು ವಿಶ್ವಾಸ ಇದೆ, ಈ ಶಿಕ್ಷಣ ಸಚಿವರು ಇಂಥ ಒತ್ತಡಕ್ಕೆ ಮಣಿಯಲ್ವೇನೋ ಅಂತಿದ್ದೀರಿ, ಅದೊಂದು ಆಶಾಭಾವನೆ. ಓಕೆ, ಇಷ್ಟೆಲ್ಲ ಒಂದು ರಿಸ್ಕ್ನ ಸಂದರ್ಭ, ಈ ಮಳೆ, ಪ್ರವಾಹ, ಕೊರೋನಾ, ಅತಿವೃಷ್ಟಿ, ಅನಾವೃಷ್ಟಿಗಳು ಎಲ್ಲ ಇದೆ. ಇಂಥ ಸಂದರ್ಭದಲ್ಲಿ ಈ ರಾಜಕೀಯದ ಆಟಗಳು, ಈಗ ವಾರ್ಡ್ ವಿಭಜನೆ, ಈಗ 198 ವಾರ್ಡ್ಗಳನ್ನು 250 ವಾರ್ಡ್ ಮಾಡೋದು, ಈಗ ಅವೆಲ್ಲ ಅವಶ್ಯಕತೆ ಇದೆಯೇ? ಇದು ಈ ರಾಜಕಾರಣಿಗಳಿಗೆ ಯಾರು ಸರ್ ಬುದ್ಧಿ ಹೇಳೋದು? ಭಾಳ ಕಷ್ಟ. ಯಾಕೆ ಅಂತಂದರೆ ಅವರಿಗೆ ಬರೀ ತಮ್ಮ ಸ್ವಾರ್ಥ ಇಂಪಾರ್ಟೆಂಟ್ ಆಗುತ್ತೆ. ನಿಜ, ಒಂದು ಕಾಲದಲ್ಲಿ ಇದು ಬೆಂಗಳೂರು ನಗರಸಭೆಯಾಗಿತ್ತು. ನಗರಸಭೆಯಾಗಿದ್ದು ಜನಸಂಖ್ಯೆ ಜಾಸ್ತಿ ಆಯಿತು, ನಗರದ ವಿಸ್ತಾರ ಭೌಗೋಳಿಕವಾಗಿ ಜಾಸ್ತಿ ಆಯಿತು. ಆಗ ಅನೇಕ ಹಳ್ಳಿಗಳು ಇದಕ್ಕೆ ಸೇರಿಕೊಂಡ್ರು ಸೆರಗಲ್ಲಿ. ಆದ್ದರಿಂದ ಆವಾಗ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಯಿತು, ಮತ್ತಷ್ಟು ಸೇರ್ಪಡೆಯಾಯಿತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. ಇಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡೋ ಅಗತ್ಯ ಇಲ್ಲ. ಇದನ್ನು 198 ವಾರ್ಡನ್ನು ಉಳಿಸಿಕೊಂಡೆ ನಾವು ಮಾಡಬಹುದಾಗಿತ್ತು। 250 ಮಾಡಕ್ಕೆ ಹೊರಟಿರೋದ್ರ ಉದ್ದೇಶ ಏನು ಅಂದ್ರೆ ಆ ರಾಜಕೀಯ ಪಕ್ಷಗಳಲ್ಲಿ ಟಿಕೆಟ್ ಆಕಾಂಕ್ಷೆಗಳು ಯಾರು ಯಾರು ಇದ್ದಾರೆ ಅವರುಗಳನ್ನು ಇವರಿದ್ದವರು ಓಲೈಸಿಕೊಳ್ಳಬೇಕಾಗಿದೆ, ಸಮಾಧಾನ ಪಡಿಸಿಕೊಳ್ಳಬೇಕಾಗಿದೆ। ಹಾಗಾಗಿ ಈ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ। ಮನಸ್ಸು ಮಾಡಿದರೆ ಅಧಿಕಾರಿಗಳು ಇಷ್ಟೊಂದು ಸಿಬ್ಬಂದಿ ಇರೋ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ವಾರ್ಡ್ ಅಂದ್ರೆ ಅಬ್ಬಬ್ಬ ಅಂದ್ರೆ 35-40 ಸಾವಿರ ಜನ ಬರ್ತಾನೆ ಒಬ್ಬ ಮಹಾನಗರ ಪಾಲಿಕೆ ಕಾರ್ಪೊರೇಟರು। ಮ್ಯಾನೇಜಬಲ್ ಅದೇನು ದೊಡ್ಡದಲ್ಲ। ಒಬ್ಬ MLA ಒಂದು ಕ್ಷೇತ್ರದಲ್ಲಿ 2 ಲಕ್ಷ ವೋಟರ್ಸ್ನ ಮ್ಯಾನೇಜ್ ಮಾಡ್ತಾನೆ ಅಂದರೆ ಬೆಂಗಳೂರಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಮಂಗಳೂರಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಆದರೆ ಇದರ ಹಿಂದಿರೋದು ರಾಜಕೀಯ ಹುನ್ನಾರಗಳು। ಅಂದರೆ ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಈ ಟಿಕೆಟ್ ಆಕಾಂಕ್ಷೆಗಳ ಒತ್ತಡ ಇದೆ। ಎರಡನೇದು ರಾಜಕಾರಣದಲ್ಲಿ ದುಡ್ಡು ಮಾಡಿಕೊಳ್ಳೋರ್ಗೂ ಒಂದು ಅವಕಾಶ ಆಗಿದೆ। ಏನು ಟಿಕೆಟ್ ಕೊಡಿಸ್ತೀನಿ ಅಂತ ಒಂದಿಷ್ಟು ದುಡ್ಡು, ಟಿಕೆಟ್ ತಗೊಂಡ ಮೇಲೆ ಅವನು ಖರ್ಚು ಮಾಡೋ ದುಡ್ಡು, ಆಮೇಲೆ ಗೆದ್ದ ಮೇಲೆ ಅವನೊಂದಿಷ್ಟು ದುಡ್ಡು ಮಾಡ್ಕೊಳ್ಳೋದು। ಹಾಗಾಗಿ ಇದು ದುಡ್ಡಿನ ದಂಧೆಯಾದಾಗ ಎಲ್ಲವೂ ವ್ಯಾಪಾರೀಕರಣಗೊಂಡಾಗ ಈ ಸಂಖ್ಯೆಗಳ ಜಾಸ್ತಿ ಹೋಗುತ್ತೆ। ಆದರೆ ಒಂದು ರಾಜಕೀಯ ಪಕ್ಷ ಮತ್ತು ಸರ್ಕಾರ ತಾನು ಜನಸೇವೆಗೆ ಬದ್ಧನಾಗಿದ್ದೀನಿ, ಅಭಿವೃದ್ಧಿಶೀಲ ರಾಜಕಾರಣಕ್ಕೆ ಬದ್ಧನಾಗಿದ್ದೀನಿ, ನಗರದ ಅಭಿವೃದ್ಧಿಗೆ ನನ್ನ ಆದ್ಯತೆ ಅಂತಂದರೆ ಈ 198 ಸಾಕು, ಇದನ್ನು ಹೆಚ್ಚು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ। ಅನ್ನಬಕಾಸುರ ರಾಜ್ಯದಲ್ಲಿ ಅನ್ನಕ್ಕೆ ಕೊರತೆಯೂ ಇರಲಿಲ್ಲ, ಎಷ್ಟೇ ತಿಂದರೂ ಬುದ್ಧಿಯೂ ಬರಲಿಲ್ಲ, ಮೊದಲಿಗೆ ಬುದ್ಧಿಯೂ ಇರಲಿಲ್ಲ। ಇದು ನಿಮ್ಮದೇ ವರ್ತಮಾನ ಪುಸ್ತಕದಲ್ಲಿನ ಒಂದು ಚಾಪ್ಟರ್ನ ಬೇಂದ್ರೆಯವರ ಮಾತನ್ನು ಉಲ್ಲೇಖಿಸಿ ಬೇಂದ್ರೆ ಮಾತೆ ಇದು ಅನ್ನಬಕಾಸುರನ ರಾಜ್ಯದಲ್ಲಿ ಅನ್ನಕ್ಕೆ ಕೊರತೆಯೂ ಇರಲಿಲ್ಲ, ಏನೇ ತಿಂದರೂ ಎಷ್ಟೇ ತಿಂದರೂ ಬುದ್ಧಿಯೂ ಬರೋದಿಲ್ಲ। ಬಹಳ ವ್ಯಂಗ್ಯವಾಗಿ ಬೇಂದ್ರೆ ಹೇಳ್ತಾರೆ ಕೊನೆಗೆ ಮೊದಲಿಗೆ ಬುದ್ಧಿಯೇ ಇರಲಿಲ್ಲ ಅಂತ। ಈ ಸ್ಥಿತಿಯಲ್ಲಿ ನೀವು ನಾವು ನಿಮ್ಮನ್ನು ರಾಜಕೀಯದಲ್ಲೇ ಹೆಚ್ಚು ಸುತ್ತರಿಸೋದಕ್ಕೆ ಇಷ್ಟ ಇಲ್ಲ ನನಗೆ, ಅದರಿಂದ ಸ್ವಲ್ಪ 1980-90ರ ದಶಕದ ರಾಜಕಾರಣ, ರಾಮಕೃಷ್ಣ ಹೆಗಡೆಯವರು, MP ಪ್ರಕಾಶು, JH ಪಟೇಲು, ಸಿಂಧ್ಯಾ, ನಜೀರ್ ಸಾಬು, ಜೀವರಾಜ್ ಆಳ್ವಾ ಇವರ ಜೊತೆಗೆ ನೀವು ಕೂಡ ಇದ್ದವರು, ಒಡನಾಡಿದರು, ನೀವೆಲ್ಲ JP ಗಡ್ಡಿಯಿಂದ ಬಂದವರೇ ಹೌದು। ಆ ರಾಜಕಾರಣಕ್ಕೂ ಈ ರಾಜಕಾರಣಕ್ಕೂ ವ್ಯತ್ಯಾಸ ಏನು ಎಲ್ಲರಿಗೂ ಗೊತ್ತಿದೆ, ಆದರೆ ನಿಮ್ಮ ಬಾಯಲ್ಲಿ 2 ಮಾತು ಕೇಳಬೇಕು। ಭಾಳ ಸರಳವಾಗಿ ಹೇಳ್ತೀನಿ, ಹೇಗೆ ವ್ಯತ್ಯಾಸ ಆಗಿದೆ ಇದಕ್ಕೆ ಒಂದು ಸಾಂಕೇತಿಕವಾದ ಉದಾಹರಣೆ ಕೊಟ್ಬಿಡ್ತೀನಿ। ನಾವು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದ ಚುನಾವಣೆಗಳು 1980ರ ದಶಕ, ಆ ದಿನಗಳಲ್ಲಿ ಜನಗಳನ್ನು ನಮ್ಮ ಪಕ್ಷನ ಜನಕ್ಕೆ ಮುಟ್ಟಿಸ್ಬೇಕು ಅಂತಂದರೆ ನಾವು ಹೇಗೆ ಕಷ್ಟಪಡ್ತಾಯಿದ್ವಪ್ಪ ಅಂದರೆ ರಾತ್ರಿ 11 ಗಂಟೆ ಆಗೋದು ಕಾಯ್ತಾ ಇದ್ವಿ। ಯಾಕೆಂದರೆ ಜನವೆಲ್ಲ ಮಲ್ಕೊಂಡು ಸಂಚಾರ ಕಡಿಮೆಯಾಗಿ ರಸ್ತೆಗಳು ಫ್ರೀ ಆಗಲಿ ಅಂತ, ಆ ರಸ್ತೆಗಳು ಜನಗಳು ಫ್ರೀ ಆದಾಗ ವಾಲ್ ಪೋಸ್ಟ್ಗಳು ತಗೊಂಡು ನಾನು ಸಿಂಧ್ಯಾ ಆಟೋದಲ್ಲಿ ವಾಲ್ ಪೋಸ್ಟ್ಗಳು ಇಟ್ಕೊಂಡು, Dr. B L ಶಂಕರು ಅದನ್ನು ಮೈದಾ ಹಿಟ್ಟಿನ ಪೇಸ್ಟ್ ನಾವೆಲ್ಲ ತಗೊಂಡು ಆ ಮೈದಾ ಹಿಟ್ಟಿನ ಪೇಸ್ಟು ವಾಲ್ ಪೋಸ್ಟು ತಗೊಂಡು ನಾವು ಹೋಗಿ ರಸ್ತೆಯಲ್ಲಿ ಬೋರ್ಡ್ಗಳಿಗೆಲ್ಲ ನಾಳೆ ಈ ಥರ ಕಾರ್ಯಕ್ರಮ ಅಂತೋ ಯಾವುದೋ ಪ್ರತಿಭಟನೆ ಅಂತಲೋ ಅಂಟಿಸ್ತಿದ್ವಿ। ಅದರೊಳಗಡೆಯಲ್ಲಿ ಸಿಂಧ್ಯಾರವರು ಕರ್ನಾಟಕದ ಹೋಮ್ ಮಿನಿಸ್ಟರ್ ಆದರು, B L ಶಂಕರ್ರವರು 2 ಬಾರಿ ವಿಧಾನ ಪರಿಷತ್ ಸಭಾಪತಿ ಇದ್ದರು। ಆದರೆ ಅಂಥ ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳಾದವರು ಇದ್ದಾರೆ, ಅಂಥ ದೊಡ್ಡ ಹುದ್ದೆಗಳಿಗೆ ಏರಿದಂಥವರು ಸಾಮಾನ್ಯ ಕಾರ್ಯಕರ್ತರಾಗಿ ರಸ್ತೆ ಒಳಗಡೆ ವಾಲ್ ಪೋಸ್ಟ್ ಅಂಟಿಸ್ಕೊಳ್ಳೋದ್ರಿಂದ ನಮ್ಮ ರಾಜಕೀಯ ಬದುಕನ್ನು ಕಂಡುಕೊಂಡ್ವಿ। ಅಷ್ಟೇ ಅಲ್ಲ, ಸುಣ್ಣ ಬಳಕೊಂಡು ಬ್ರಷ್ ತಗೊಂಡು ರಸ್ತೆಗಳನ್ನೆಲ್ಲ ಜನತಾ ಪಕ್ಷಕ್ಕೆ ಮತ ನೀಡಿ, ನೇಗಿಲು ಹೊತ್ತ ರೈತನಿಗೆ ಮತ ನೀಡಿ ಅಂತ ಬರ್ಕೊಂಡು ಹೋಗ್ತಿದ್ವಿ ಆ ಕಾಲಘಟ್ಟದಲ್ಲಿ। ಅಂದರೆ ನಮಗೊಂದು ಬದ್ಧತೆ ಇತ್ತು, ತಾತ್ವಿಕವಾದ ನೆಲೆಗಟ್ಟಿತ್ತು। ಈ ಕೆಲಸ ಮಾಡ್ತೀವಿ ಅಂದ್ಬೇಕಾದ್ರೆ ನಾವು ನಾಳೆ ನಾನು MLA ಆಗ್ತೀನಿ, ಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ ಕನಸು ಕಟ್ಕೊಂಡಿದ್ದೀರ, ನಾವು ಮಾಡ್ತಿರೋದು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ವಾರಸ್ದಾರರು ನಾವು ಒಂದು ಹೆಮ್ಮೆಯಲ್ಲಿ ಹೋಗ್ತಾಯಿದ್ವಿ। ಒಂದು ಲಾಲ್ ಮನೋಹರ್ ಲೋಹಿಯಾ, ಗಾಂಧಿ ಇಂಥವರ ತತ್ವಗಳನ್ನು ನಾವು ಜನಗಳಿಗೆ ಹೇಳ್ತೀವಿ ಅಂತ ಹೋಗ್ತಿದ್ವಿ। ಈಗಿನ ರಾಜಕಾರಣ ಫ್ಲೆಕ್ಸ್ ರಾಜಕಾರಣ ಆಗಿದೆ, सलीस एर निम्स फ्लेक्स प्रिंट आगते नावेल्ल अल्लिंद नेलदिंद कष्टपट्टुकोंडु होराटदिंद मुंचूणी ओळगडे बंदु ओंदु स्थान गिट्सो होत्तिगे एष्टो वर्षगळु बेकागदु आदरे सिक्क स्थानक्के नमगे ओंदु आत्मतृप्ति इरोदु होराटदिंद नानु दिना पडकोंडे अंत। ಈಗ ನಾವು ಹೋರಾಟವೂ ಬೇಕಿಲ್ಲ, ಸಿದ್ಧಾಂತವೂ ಬೇಕಿಲ್ಲ। ಸೋಷಿಯಲ್ ಮೀಡಿಯಾ ಸಾಕು, ಸೋಷಿಯಲ್ ಮೀಡಿಯಾ ಒಂದು ಫ್ಲೆಕ್ಸು। ನನ್ನ ಕ್ಷೇತ್ರದಲ್ಲೇ ನೋಡ್ತೀನಿ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಂಗಣ್ಣ ಅಂತ ಒಂದು ಫೋಟೋ ಬಿತ್ತು ಅಂದ್ರೆ ಯಾವುದೋ ಒಂದಾರೆ ಹುಟ್ಕಂತು ಕಣಪ್ಪ ಒಂದು ರಾಜಕಾರಣಿ। ರಾಜಕಾರಣಿಗಳು ಇವತ್ತು ಹೋರಾಟದಿಂದ ಬರ್ತಿಲ್ಲ, ಫ್ಲೆಕ್ಸ್ಗಳಲ್ಲಿ ಹುಟ್ಕತಾ ಇದ್ದಾರೆ। ಇದು ಇಷ್ಟೇ ಸಾಕು ವ್ಯತ್ಯಾಸ। ಓಕೆ 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 ಸರ್, ನಾನು ನಿಮ್ಮ ಪಕ್ಷದ ಬಗ್ಗೆ ಹೆಚ್ಚಿಗೆ ಕೇಳಬೇಕು ಅಂತಿಲ್ಲ, ಆದರೂ ನೀವು ಆ ಪಕ್ಷದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಆಗಿರೋದ್ರಿಂದ ಒಂದು ಮಾತನ್ನು ಕೇಳೋಕೆ ಇಷ್ಟಪಡ್ತೀನಿ. ಏನಂದರೆ, ಈ ಜೆ ಡಿ ಎಸ್ ಅಂದರೆ ಗೊಂದಲದ ಪಕ್ಷ ಅನ್ನೋ ಒಂದು ಜನಗಳಿಗೆ ಅಭಿಪ್ರಾಯ ಬಂತು. ಯಾಕೆಂದರೆ ನಮ್ಮ ಕುಮಾರಸ್ವಾಮಿ ಅವರು ಹೋಗಿ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡ್ತಾರೆ, ನನಗೆ ಯಡಿಯೂರಪ್ಪನ ಬಗ್ಗೆ ಯಾವ ಇದು ಇಲ್ಲ ಅಂತ ಹೇಳ್ತಾರೆ. ದೇವೇಗೌಡರು ಇವತ್ತು ಹೇಳಿದ್ದಾರೆ, ನನಗೆ ಕಾಂಗ್ರೆಸ್ ಬಗ್ಗೆ ಬೇಜಾರಿಲ್ಲ, ನಾನು ಕಾಂಗ್ರೆಸ್ನಲ್ಲಿದ್ದೋನೆ, ನಾನು ಆ ಪಕ್ಷದ ಬಗ್ಗೆ ಏನೂ ಮಾತಾಡೋಲ್ಲ ಅಂತ ಹೇಳ್ತಾರೆ. ಕಾರ್ಯಕರ್ತರು ಏನು ಮಾಡಬೇಕು ಈ ಗೊಂದಲದಲ್ಲಿ? ಅದೇನೇ ಯಾವಾಗಲೂ ಕೂಡ ಮೊದಲಿಂದಲೂ ಕೂಡ ನಮಗೆ ನಾವೆಲ್ಲ ಈ ಪಕ್ಷದ ಒಳಗಡೆಯಲ್ಲಿ ಗುರುತಿಸ್ಕೊಂಡಿರೋದು, ಈಗಲೂ ಭಾವನಾತ್ಮಕವಾದ ಸಂಬಂಧದಿಂದ ಈ ಪಕ್ಷದಲ್ಲೇ ಇರೋದಕ್ಕೆ ಕಾರಣ ನಾವೆಲ್ಲ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ತತ್ವ ಸಿದ್ಧಾಂತಗಳ ಹೋರಾಟದ ಗರಡಿಯಲ್ಲಿ ಬಂದವರು. ಹಾಗಾಗಿ ನಮಗೆ ಈ ಪಕ್ಷ ಅಂತಂದರೆ ಒಂದು ರೀತಿ ತಾಯಿ ಅನ್ನೋ ಭಾವನೆ ಇದೆ. ಆದರೆ ಇನ್ನೂ ಒಂದು ಕಾರಣ ಇತ್ತು, ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತೆ. ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿತ್ತು. ಇವತ್ತು ತಮಿಳುನಾಡಲ್ಲಿ ಸುಮಾರು ದಶಕಗಳಿಂದ DMK ADMK ಎರಡು ಪ್ರಾದೇಶಿಕ ಪಕ್ಷ ಬಿಟ್ಟರೆ ಕಾಂಗ್ರೆಸ್ ಬಾಗಿಲು ತೆಗೆಯೋಕ್ಕಾಗಿಲ್ಲ, BJP ಬಾಗಿಲು ತೆಗೆಯೋಕ್ಕಾಗಿಲ್ಲ. ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಈಗ ತೆಲಂಗಾಣ. ಯಾಕೆ? ಅದರಿಂದ ಏನು ಅನುಕೂಲ ಆಗಿದೆ ಅಂದರೆ, ಆ ದೇಶಗಳು ಆ ರಾಜ್ಯಗಳು ಡಿಮಾಂಡ್ ಮಾಡ್ತವೆ, ಬ್ಲ್ಯಾಕ್ ಮೇಲ್ ಮಾಡ್ತವೆ, ಹೆದರಿಸ್ತವೆ, ಬೆದರಿಸ್ತವೆ. ಕೇಂದ್ರ ಸರ್ಕಾರನ ಬಗ್ಗಿಸಿ ದುಡ್ಡು ತೊಗೊಂಡ್ಬರ್ತವೆ. ಯಾವುದೇ ಕೇಂದ್ರ ಸರ್ಕಾರ ಇಲ್ಲಿ ಅವ್ರ ಬೆಂಬಲ ಬೇಕು ಅಂದರೆ ಕೊಡಿ, ನಮ್ಗೆ ಇಷ್ಟು ಕೋಟಿ, ನಮ್ಮ ರಾಜ್ಯಕ್ಕಿಂತ ಕೊಡಿ ಕೇಳಿ ತೊಗೊಂಡ್ಬರ್ತವೆ, ಸವಾರಿ ಮಾಡ್ತವೆ ಕೇಂದ್ರದ ಮೇಲೆ. ಹೌದು, ಹಾಗಾಗಿ ಅವತ್ತು ರಾಜ್ಯಗಳು ಅಭಿವೃದ್ಧಿ ಆಗಿದೆ. ಒಂದು ಪ್ರಾದೇಶಿಕ ಇದೆ, ಏಕೆಂದರೆ ಪ್ರಾದೇಶಿಕ ಪಕ್ಷ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಏನು ಸರ್, ನಮ್ಮದು ಇಂಡಿಯಾ ದಟ್ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಒಕ್ಕೂಟ. ಆದರೆ ನಮಗಂತ ಒಂದು ಪ್ರಾದೇಶಿಕ ಪಕ್ಷ ಬೇಕು ಅಂತ ಹೇಳಿ JDS ಪ್ರಾದೇಶಿಕ ಪಕ್ಷವಾಗಿ ಅಷ್ಟು ಬಲವರ್ಧನೆ ಆಗೋಂಥ ಎಲ್ಲ ಸಾಧ್ಯತೆ ಇತ್ತು. ಯಾಕಾಗಲಿಲ್ಲ? ಅದೇ ನಾನು ಹೇಳ್ತೀನಿ, ಯಾಕೆಂದರೆ ಇಲ್ಲಿ ಅದು ಆಗೋದಕ್ಕೆ ಅಡ್ಡಿ ಏನಾಯಿತು, ನಾವೊಂದು ರೀತಿ ಟೀಕಾಕಾರರ ಬಾಯಿಗೆ ಸುಲಭವಾಗಿ ಸಿಕ್ಬಿಟ್ವಿ. ಏನು ಅಂದರೆ, ಪ್ರಾದೇಶಿಕ ಪಕ್ಷವಾಗಬಹುದಾಗಿದ್ದ JDS ಒಂದು ಕುಟುಂಬದ ಪಕ್ಷವಾಗ್ಬಿಟ್ಟಿದೆ ಅನ್ನೋ ಥರ ಟೀಕಾಕಾರರ ಬಾಯಿಗೆ ಸಿಕ್ಬಿಟ್ಟು ಇದು ನಮಗೆ ತುಂಬ ತೊಂದರೆ ಆಗಿರೋದು. ಈಗ ಬಿಡ್ರಿ, ಇನ್ನು ನೀವು ದೇವೇಗೌಡರ ಹೆಂಡ್ತಿನ ಏನು ಮಾಡ್ತೀರಾ ಅಂತ ನಮ್ಮನ್ನು ವ್ಯಂಗ್ಯವಾಗಿ ಕೇಳೋರಿದ್ದಾರೆ. ಇದು ಬಂದಿರುವ ಪ್ರಶ್ನೆ. ಅದರಿಂದಲೇ ನಮಗೊಂದು, ನೀವು ಹೇಳಿದಿರಿ, ರಾಮಕೃಷ್ಣ ಹೆಗಡೆ, ಸಿಂಧ್ಯಾ, ಜಯಂತ್ ಪಟೇಲ್, ಸಿದ್ದರಾಮಯ್ಯ, ನಜೀರ್ ಸಾಬ್, ಈ ದೇವೇಗೌಡರು ಈ ಥರ ಇದ್ದಾಗ ಒಂದು ಸಾಮೂಹಿಕ ನಾಯಕತ್ವದ ಸ್ವರೂಪ ಇತ್ತು. ನಮ್ಮ ಪಕ್ಷ ಅಂದರೆ ಜನ ಒಪ್ಕೊಳ್ಳೋರು, ತಪ್ಪಿಕೊಳ್ಳೋರು. ಕಾಂಗ್ರೆಸ್ BJP ಮೂಲ ಗುಂಪಾಗಿ ಹೋಗಿತ್ತು ಕರ್ನಾಟಕದ ನೆಲದಲ್ಲಿ. ಇವತ್ತಿಗೂ ನಮಗೆ ಆಸೆ ಅಂಥ ದಿನ ಬರಬೇಕು, ಆ ವೈಭವ ಮರುಕಳಿಸ್ಬೇಕು ಅಂತ. ಅದರಿಂದಲೇ ನಾವು ಈಗ ನಮಗೆ ದೇವೇಗೌಡರ ಮೇಲೆ ಸ್ವಲ್ಪ ನಂಬಿಕೆ ಮತ್ತು ವಿಶ್ವಾಸ ಇರೋದು. ಏಕೆಂದರೆ ಆ ಮನುಷ್ಯ ಹೋರಾಟದ ಮೂಲಕವೇ ಬಂದು ತಮ್ಮ 50ನೇ ವರ್ಷದಲ್ಲಿ ಮಂತ್ರಿ ಆದವರು. ಈಗ ನಾವೆಲ್ಲ 20 ವರ್ಷಕ್ಕೆಲ್ಲ ಸಾಹಿತಿಗಳಾಗಿ, ಒಬ್ಬ ಬರಹಗಾರನಾಗಿ, ಚಿಂತಕರಾಗಿ, ಒಬ್ಬ ಮೇಷ್ಟ್ರಾಗಿ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಒಂದು ಮೇಷ್ಟ್ರ ಕೆಲಸ ಒಂದು ಸಂಬಳಕ್ಕೆ ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ ಅಂತ ನನ್ನ ಅಂದಾಜು. ನಾನು ಮುಂದಿನ ಪ್ರಜೆಗಳನ್ನು ತಯಾರು ಮಾಡುವ ಒಬ್ಬ ಶಿಲ್ಪಿ ಆಗಿದ್ದೀನಿ, ಅದಕ್ಕಾಗಿ ನನಗೆ ಮೇಷ್ಟ್ರ ಕೆಲಸ ಅಂತ ತಿಳ್ಕೊಂಡಿರೋದು ತುಂಬಾ ಕಡಿಮೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಒಬ್ಬ ಶಿಲ್ಪಿಯಾಗಿ ಶಿಕ್ಷಕರಾಗಿ ಯಾವ ಪ್ರತಿಫಲವನ್ನು ಬಯಸದೆ ಬರೆ ಬಂದಷ್ಟನ್ನ ತಗೊಂಡು ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದೀರಾ. ಆ ಜೀವನದ ಬಗ್ಗೆ ಏನು ಅನಿಸುತ್ತದೆ ನಿಮಗೆ? ನನಗೆ ತುಂಬ ತೃಪ್ತಿ ಕೊಟ್ಟಂತ ಬದುಕು ಅದು. ಅದರ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದರೊಳಗಡೆನಲ್ಲಿ ನಾನು ಅದನ್ನು ಹೇಗೆ ಅದರೊಳಗಡೆ ಮುಳುಗಿಬಿಟ್ಟಿದ್ದೆ ಅಂತಂದರೆ ಆ ದಿನಗಳು ನನಗೆ ಇವತ್ತಿಗೂ ಚಿರಸ್ಮರಣೀಯ ದಿನಗಳು. ಆ ದಿನಗಳಲ್ಲಿ ನಾನು ನಮ್ಮ ಮಕ್ಕಳು ಸಾವಿರಾರು ಜನ ಮಕ್ಕಳುಗಳಿಗೆ ಪಾಠ ಹೇಳಬೇಕಾದ್ರೆ ಸ್ವಂತ ಒಂದು ಟ್ಯುಟೋರಿಯಲ್ ಸ್ಕೂಲು ಹೈಸ್ಕೂಲ್ ಬಿಲ್ಡಿಂಗ್ ಬಾಡಿಗೆ ತೊಗೊಂಡು ಬೆಳಗ್ಗೆ ಮತ್ತು ರಾತ್ರಿ ಪಾಠ ಮಾಡಬೇಕಾದ್ರೆ ಮಕ್ಕಳುಗಳು ಬರೋರು ಆ ಹಳ್ಳಿಗಳಿಂದ ಬರೋವು. ಅವಾಗೆಲ್ಲ ಬೆಂಗಳೂರಿಷ್ಟು ಬೆಳೆದಿತ್ತಿಲ್ಲ. ಒಂದು 40-50 ವರ್ಷ ಹಿಂದಿನಿಂದ ನಾನು ಪ್ರಾರಂಭ ಮಾಡಿದವನು ಮೊನ್ನೆ ತಾನೇ ನಾನು ಸಕ್ರಿಯ ರಾಜಕಾರಣಕ್ಕೆ ಬಂದ ಮೇಲೆ ನಿಲ್ಲಿಸ್ತವನು. ಆದರೆ ಅಲ್ಲಿಯವರೆಗೆ ನಮ್ಮ ಬೆಂಗಳೂರಿನ ಮೂಲೆಗಳಿಂದ ಮಕ್ಕಳುಗಳು ಪಾಠಕ್ಕೆ ಬರೋರು. ಅವರೆಲ್ಲ ಬಡವರಾಗಿರೋರು. ಅವರು 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಕೊಡೋರು. ದುಡ್ಡಿಗಿಂತ ಹೆಚ್ಚಿಗೆ ನಾನು ಅದನ್ನು ಸೇವೆಯತ್ಲೆ ಮಾಡಿದೆ ನೀವು ಹೇಳಿದಾಗ ಆ ವಿಷಯದಲ್ಲಿ ನಾನು ಒಪ್ಕೋತೀನಿ. ಅದರ ಜೊತೆಗೆ ನಾನು ಅವರಿಗೆ ಸೈನ್ಸು ಮ್ಯಾಥ್ಸು ಭಾಳ ಮುಖ್ಯವಾಗಿ ಪಾಠ ಹೇಳ್ತಾ ಇದ್ದೆ. SLC, PUC, BSc, BE ಹುಡುಗರಿಗೂ ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ದೆ. ಅವರಿಗೆ ಪಾಠ ಹೇಳೋದ್ರ ಜೊತೆಗೆ ನಾನು ಅವ್ರ ಜೊತೆಯಲ್ಲೇ ನಾನು ಬೆರೆತ್ಕೊಂಡ್ಬಿಡ್ತಿದ್ದೆ. ಹಾಗಾಗಿ ಆ ಮಕ್ಕಳುಗಳಿಗೆ ಸಾಹಿತ್ಯದ ಅಭಿರುಚಿ, ಸಂಸ್ಕೃತಿಯ ಅಭಿರುಚಿ, ಆಮೇಲೆ ಕಲೆ, ಕ್ರೀಡೆ, ನಾಟಕ ಇಂಥವನ್ನೆಲ್ಲ ಒಂದು ರೀತಿ ಕಲಿಸ್ಬೇಕು. ಅವರು ಬದುಕುವ ತೀರಾ ದೊಡ್ಡ ಮಟ್ಟದಲ್ಲಿ ನಮ್ಮ ಸೇವೆ ಮಾಡೋಕ್ಕಾಗದವರು ಒಂದು ಪಾಠ ಅಷ್ಟೇ, ಪರೀಕ್ಷೆ ಅಷ್ಟೇ ಸೀಮಿತ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ಬರೀ ಪಾಠ ಹೇಳು ಟ್ಯುಟೋರಿಯಲ್ಸ್ ಆಗಿತ್ತಿಲ್ಲ. ಒಂದು ರೀತಿಯಲ್ಲಿ ಜೀವನ ಶಿಕ್ಷಣ ಕಲಿಸುವಂಥದ್ದು ಆಗಿತ್ತು. ಹಾಗಾಗಿ ನಾನು ಟ್ಯುಟೋರಿಯಲ್ಸಲ್ಲಿ ನಾನು ಆ ಕಾಲದಲ್ಲೇ ಶ್ರೀರಂಗನ ಕರೆಸ್ತೆ, ಗೋಪಾಲಕೃಷ್ಣ ಅಡಿಗರನ್ನು ಕರೆಸ್ತೆ, ಸಿದ್ದಯ್ಯ ಪುರಾಣಿಕರನ್ನು ಕರೆಸ್ತೆ, ಆಮೇಲೆ ಪೂತಿ ನರಸಿಂಹಾಚಾರ್ಯ ಕರೆಸ್ತೆ. ಇಂಥವ್ರನ್ನೆಲ್ಲ ನಮ್ಮ ಟ್ಯುಟೋರಿಯಲ್ಸಿಗೆ ಕರೆಸಿ ಕ್ಲಾಸ್ ರೂಮ್ ಒಳಗಡೆನಲ್ಲಿ ಅವ್ರ ಕೆಲವು ಉಪನ್ಯಾಸಗಳು ಕೊಡಿಸ್ತಾ ಇದ್ದೆ. ಹಾಗೆಯೇ KS ನಿಸಾರ್ ಮತ್ತು ಕರೆಸ್ಬಿಟ್ಟು ಅವರೇ ಸ್ವಂತ ಕವನಗಳ ವಾಚನ ಮಾಡೋ ಹಾಗೆ ಮಾಡ್ತಿದ್ದೆ ನಾನು. ಹುಡುಗರಿಗೆಲ್ಲ ಇವ್ರು ಯಾರು ಗೊತ್ತೇನ್ರಯ್ಯ KS ನಿಸಾರ್ ಅಂಥೇಳಿ ಪರಿಚಯ ಮಾಡಿಕೊಡ್ತಾ ಇದ್ದೆ. ಹಾಗಾಗಿ ಒಂದು ರೀತಿ ಒಳಗಡೆ ನಮ್ಮ ಮಕ್ಕಳುಗಳಿಗೆ ಕನ್ನಡ ಸಾಹಿತ್ಯ, ಕನ್ನಡದ ಶ್ರೀಮಂತ ಪರಂಪರೆ, ಸಾಹಿತಿಗಳು, ಕವಿಗಳು, ಅವರ ಬಗ್ಗೆ ಒಂದು ಗೌರವ ಭಾವನೆ ಈ ಥರದ್ದೆಲ್ಲ ಹುಟ್ಟಿ ಅವ್ರು ಹೇಳೋ ಮಾತುಗಳಿಂದ ಬದುಕಿನಲ್ಲಿ ಕೆಲವು ತತ್ವಗಳನ್ನು ಅಳವಡಿಸ್ಕೊಳ್ಳಿ ಅನ್ನೋ ಥರ ಮಾಡ್ತಾಯಿದ್ದೆ. ಆಗಿನ ಕಾಲಘಟ್ಟದಲ್ಲಿ ಭಾಳಷ್ಟು ಜನ ಆ ಥರ ಒಳ್ಳೆಯ ಪ್ರವರ್ಧಮಾನಕ್ಕೂ ಬಂದಿದ್ದಾರೆ. ಮೊನ್ನೆ ನನಗೆ ಟೀಚರ್ಸ್ ಡೇ ಸೆಪ್ಟೆಂಬರ್ 5ನೇ ತಾರೀಕು ನನ್ನ ಇದಕ್ಕೆ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಈ ಮೆಸೇಜ್ ನೋಡಿದೆ. ಅದರೊಳಗಡೆಯಲ್ಲಿ ನಾನು ನನ್ನ ಹೆಸರು ಇಂಥದ್ದು, ನಾನು ಟೀಚರ್ಸ್ ಡೇ ದಿನ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಮೊದಲು ಬರೀ ಈ ಹೆಸರುನಾಗಿದ್ದೆ, ಈಗ ನಾನು ಜಸ್ಟಿಸ್ ಅನ್ನೋ ಈ ಹೆಸರುನಾಗಿದ್ದೀನಿ. ನಿಮ್ಮ ಟ್ಯುಟೋರಿಯಲ್ಸಲ್ಲಿ 86ನೇ ಬ್ಯಾಚಲ್ಲಿ ಪಾಠಕ್ಕೆ 86ನೇ ವರ್ಷ ಪಾಠಕ್ಕೆ ಬರ್ತಾ ಇದ್ದೆ. ಈಗ ನಾನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿದ್ದೀನಿ ಅಂತ ಒಬ್ಬರು ಮೆಸೇಜ್ ಕಳಿಸಿದರು. ನಾನು ತಿರ್ಗಿ ಅವ್ರಿಗೆ ಫೋನ್ ಮಾಡಿ ನಿನಗೆ ನಾನು ಏಕವಚನದಲ್ಲಿ ಮಾತಾಡಬೇಕು, ಬಹುವಚನದಲ್ಲಿ ಮಾತಾಡೋದಲ್ವಾ, ನೀನು ಹೈಕೋರ್ಟ್ ಜಡ್ಜ್ಗಳಪ್ಪ ಹೆಂಗೆ ಮಾತಾಡಬೇಕು ಅಂತ ತಮಾಷೆ ಮಾಡಿದೆ. ಸರ್ ಇಲ್ಲ, ನಿಮ್ಮ ಮನೆಗೆ ಬರ್ತೀನಿ ಇಂದ. ಅದರಿಂದ ನನಗೆ ಸಮಾಧಾನ. ನೀವು ಒಂದು ಸಾರಿ MLA ಆದ್ರಿ, ಹಿಂದೆ MLC ಆಗಿದ್ರಿ, ಅದು ಬೇರೆ. ಜನಗಳಿಂದ ನೇರವಾಗಿ ಆಯ್ಕೆ ಆದ್ರಿ ನಿಮ್ಮ ಕ್ಷೇತ್ರದಿಂದ, ಕಡೂರು ಕ್ಷೇತ್ರದಿಂದ. 2ನೇ ಟೈಮಿಗೆ ಜನ ನಿಮ್ಮನ್ನು ಕೈ ಬಿಟ್ಟರು. ಆದರೆ ನೀವು ಜನನ ಕೈ ಬಿಡಲಿಲ್ಲ. ಇವತ್ತಿಗೂ ಅವ್ರು ಸೇವೆ ಮಾಡ್ತಾಯಿದ್ದೀರಿ. ಮೊನ್ನೆ ಕರೋನಾ ಸಿವಿಯರ್ ಆದಾಗ, ಎಲ್ಲ ಲಾಕ್ಡೌನ್ ಆದಾಗ ನೀವು ಲಕ್ಷಗಟ್ಟಲೆ ಅವರಿಗೆಲ್ಲ ಸಾಲ ಮಾಡಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಹಣ ನೀಡಿದ್ರಿ. ಇದ್ರ ಬಗ್ಗೆ ಏನು ಅನ್ನಿಸ್ತದೆ ನಿಮಗೆ? ಇಲ್ಲ, ಅದು ಒಂದು ಕರ್ತವ್ಯ ಇದೆ. ಯಾಕೆ ಅಂತಂದರೆ ನಾನು ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಗೆಲ್ಲಿಸಿದ ರೀತಿ ಮತ್ತು ನಾನು ಸೋತಿದ್ದು ಎರಡನ್ನೂ ಕೂಡ ನಾನು ಜನಗಳನ್ನು ದೋಷಾರೋಪಣೆ ಮಾಡೋಕ್ಕೆ ಹೋಗಲ್ಲ. ಆ ಕ್ಷೇತ್ರದ ಬಗ್ಗೆ ನನಗೆ ಒಂದು ವಿಶೇಷವಾದ ಮಮಕಾರ ಮತ್ತು ಪ್ರೀತಿ ಇದೆ. ಕಾರಣ ಏನು ಅಂದರೆ ನನ್ನ ಕ್ಷೇತ್ರ ಭಾಳ ವಿಚಿತ್ರವಾಗಿರೋ ಕ್ಷೇತ್ರ. ಅಲ್ಲಿ ದೇವೇಗೌಡರ ಮುಖ ನೋಡ್ಕೊಂಡು ಜನ ವೋಟ್ ಹಾಕ್ತಾರೆ ಅನ್ನಕ್ಕೆ ನನ್ನ ಕ್ಷೇತ್ರದಲ್ಲಿ ದೇವೇಗೌಡರ ಜಾತಿಯ ಒಬ್ಬನೇ ಒಬ್ಬ ಮತದಾರ ಇಲ್ಲ. ಇನ್ನು ನನ್ನ ಜಾತಿ ನೋಡ್ಕೊಂಡು ವೋಟ್ ಹಾಕ್ತಾರ ಅಂದರೆ ನನ್ನ ಜಾತಿಯವರು ಒಂದು 300 ಜನ ಮಾತ್ರ ಇದ್ದಾರೆ. ಅಲ್ಲಿರುವಂಥ ಜನಾಂಗ ಕುರುಬ ಜನಾಂಗ ಮತ್ತು ಲಿಂಗಾಯತ ಜನಾಂಗ, ಅದು ಬಿಟ್ಟರೆ ಇನ್ನು ಸಣ್ಣ ಸಣ್ಣ ಸಮುದಾಯಗಳು ಇದ್ದಾರೆ. ಅಂಥ ಕ್ಷೇತ್ರದಲ್ಲಿ ಜಾತಿಯನ್ನು ಲೆಕ್ಕಿಸದೆ ಹಣಕ್ಕೆ ಬೆಲೆ ಕೊಡದೆ, ನಾನೊಂದು ಸ್ಲೋಗನ್ ಕೊಟ್ಟಿದ್ದೆ, ಜಾತಿ ರಾಜಕಾರಣ ಬೇಡ, ಪ್ರೀತಿ ರಾಜಕಾರಣ ಮಾಡೋಣ ಅಂತ. ಅದಕ್ಕೆ ಜನ ಸ್ಪಂದನೆ ಮಾಡಿ ನನ್ನಂಥ 300 ವೋಟರ್ಸ್ ಇಲ್ಲ ನನ್ನ ಜಾತಿಯವರು ನನ್ನನ್ನು ಆ ಕ್ಷೇತ್ರದಲ್ಲಿ 45,000 ಮತಗಳ ಲೀಡರ್ ಗೆಲ್ಲಿಸಿದರು. ನನಗೆ 70,000 ವೋಟ್ ಬಂತು, ನನ್ನ ಎದುರಾಳಿಗೆ ಬರೀ 25,000 ವೋಟ್ ಬಂತು ಅಂತಂದರೆ ಆ ಜನ ನನ್ನಲ್ಲಿ ಏನೂ ವಿಶೇಷತೆ ಕಂಡುಕೊಂಡೇ ಗೆಲ್ಲಿಸಿದರು ಅಂತ ನನ್ನ ಭಾವನೆ. ಆದರೆ ಕಳೆದ ಚುನಾವಣೆ ಒಳಗಡೆ ಸೋಲ್ಗೂ ಕೂಡ ಈಗ ಜನ ಹೇಳ್ತಾರೆ, ಅಡಾ ನಾವು ತಪ್ಪು ಮಾಡಿಬಿಟ್ಬೋಣ ಅಂತ. ನೀವು ಏನೂ ತಪ್ಪು ಮಾಡಿತ್ತಿಲ್ಲ, ನಿಂಗೆ ಶಿಕ್ಷೆ ಕೊಟ್ಬಿಟ್ಬೋಣ ಅಂತ ಮಾತಾಡ್ತಾರೆ. ಬಿಡ್ರೋ ಪರವಾಗಿಲ್ಲ ಅಂತೀನಿ. ಕಾರಣ ಏನು ಅಂದರೆ, ನಾನು ಒಳ್ಳೆ ಅಭಿವೃದ್ಧಿ ಮಾಡಿದೆ, ಸ್ಪಂದನೆ ಮಾಡಿದೆ, ಎಲ್ಲ ಮಾಡಿದೆ. ಆದರೆ ಕೆಟ್ಟಗಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಜಾತಿ ಮತ್ತು ಹಣಕ್ಕೆ ನಮ್ಮ ಮನಸ್ಸು ಹೊತ್ಬಿಟ್ಟು ಹಿಂದಿನ ದಿನ 1,000 ರೂಪಾಯಿ 2,000 ರೂಪಾಯಿ ಒಂದು ಓಟಿಗೆ ಹಂಚಿಬಿಟ್ರಂತೆ ಜನ. ಅದು ಹೊಂಚಿದ್ದಲ್ಲ, ಧರ್ಮಸ್ಥಳದ ಮಂಜುನಾಥನ ಫೋಟೋ ಇಟ್ಕೊಂಡು ಪ್ರಮಾಣ ಮಾಡಿಸ್ಕೊಂಡು ಕೊಟ್ಬಿಟ್ರಂತೆ. ನಾನು ಅಲ್ಲಕೊಂಡ್ರು, ಧರ್ಮಸ್ಥಳದ ಯಾಕ್ರೋ ದುಡ್ಡು ತಗೊಂಡ್ಬಿಟ್ಟು ನಂಗೆ ಓಟ್ ಹಾಕ್ಬೋದಾಗಿತ್ತಲ್ರೋ ಅಂತಂದರೆ ಮಾಡಿಬಿಟ್ಟಿದ್ರಣ ಧರ್ಮಸ್ಥಳದ್ದು ಅಂತ. ನನ್ನ ಕ್ಷೇತ್ರದಲ್ಲಿ ತಮಾಷೆ ಇದ್ರೆ ಚಿಕ್ಕರ್ಸೋರೆ, ಯಾವ ಮಟ್ಟಕ್ಕೆ ನಮ್ಮ ಎದುರಾಳಿ ಪಕ್ಷ ಒಂದು ದುಡ್ಡು ಕೊಟ್ಟು ಪ್ರಮಾಣ ಮಾಡಿಸ್ಕೊಂಡು ಓಟನ್ನು ಖರೀದಿ ಮಾಡ್ತು ಅಂದರೆ ಅದು ಯಾವ ಥರ ಅದು ವ್ಯಾಪಕವಾಗಿ ಧರ್ಮಸ್ಥಳದ ಫೋಟೋ ದುಡ್ಡು ಪ್ರಮಾಣ ಹಂಚ್ತಾ ಇದ್ದಾರೆ ದತ್ತನ ವಿರುದ್ಧ ಒಂದು ಪಕ್ಷ ಅಂತಂದರೆ. ಅಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಮ್ಮ ಕ್ಷೇತ್ರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಅಂದರೆ, ಕೆಲವೊಂದು ಪಕ್ಷ ಕಡೂರಿನ ಒಳಗಡೆಯಲ್ಲಿ ಧರ್ಮಸ್ಥಳದ ಫೋಟೋ ಮಂಜುನಾಥ ಸ್ವಾಮಿ ಫೋಟೋ ಕೊಟ್ಟು ದುಡ್ಡು ಹಂಚುತ್ತಾ ಇದ್ದಾರಂತೆ. ಆ ಧರ್ಮಸ್ಥಳದ ಮಂಜುನಾಥನ ಫೋಟೋಕ್ಕೂ ನಮ್ಮ ಧರ್ಮಸ್ಥಳದ ಮಂಜುನಾಥನಿಗೂ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಯಾವ ಮಟ್ಟಕ್ಕೆ ಆಗ್ತಿರುತ್ತೆ. ಹಾಗಾಗಿ ನಾ ಸೋತೆ. ಆದರೆ ಈಗ ಜನ ಹೇಳ್ತಾರೆ, ಆ ಕಾರಣಕ್ಕೆ ನನಗೆ ಎಲ್ಲೋ ಒಂದು ಕಡೆ ಒಂದು ಕರ್ತವ್ಯ ಇತ್ತು. ಕೊರೋನಾ ಟೈಮಲ್ಲಿ ನಮ್ಮ ರೈತರು ಭಾಳ ಕಷ್ಟಕ್ಕೆ ಸಿಗಾಕೊಂಡ್ರು. ಆಮೇಲೆ ನನ್ನ ಕ್ಷೇತ್ರ ಭಾಳ ಬರದಿಂದ ತತ್ತರಿಸ್ತಿರುವಂಥ ಕ್ಷೇತ್ರ. ಈಗ ಮಳೆ ಬಂದಿದೆ, ಹಿಂದೆ ಭಾಳ ಕಂಟಿನ್ಯೂಸ್ ಬರ. ಆ ಬರಕ್ಕೋಸ್ಕರ ನಮ್ಮವರೆಲ್ಲ ಗುಳೆ ಹೋಗ್ಬಿಟ್ಟಿದ್ರು, ಬೆಂಗಳೂರಿಗೆ ಬಂದಿದ್ರು. ಇಲ್ಲಿ ಆಟೋ ಗೀಟೋ ಓಡಿಸ್ಕೊಂಡು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ನನ್ನ ಹೆಣ್ಮಕ್ಳುಗಳೆಲ್ಲ ಪಾಪ ಕಸಕ್ಕೆ ಮಾಡ್ತಿದ್ರು. ಇಲ್ಲಿ ಕೊರೋನಾ ಆಗಿ ಬೆಂಗಳೂರು ಯಾವಾಗ ಲಾಕ್ಡೌನ್ ಆಯಿತು, ಎಲ್ಲ ವಾಪಸ್ ಬಂದ್ಬಿಟ್ಟು ವಾಪಸ್ ಬಂದರೆ ಅಲ್ಲಿ ಅವ್ರನ್ನ ಸೇರಿಸೋದು ಗತಿ ಇಲ್ಲ. ಮತ್ತು ಇನ್ನೊಂದು ಕಡೆದಲ್ಲಿ ಬದುಕು ಕಟ್ಕೊಳ್ಳೋಕ್ಕೆ ಅವ್ರಿಗೆ ಹಳ್ಳಿದೆಲ್ಲ ಅಭ್ಯಾಸ ತಪ್ಪೋಗಿ ಬೆಂಗಳೂರು ಸೆಟ್ಲಾಗಿದ್ರು. ಒಂಥರ ಎಡಬಿಡಂಗಿಲ್ಲಾದ್ರು. ಅವರದ್ದು ನನಗೆ ತುಂಬ ಕಣ್ಣಿಗೆ, ಅಯ್ಯೋ ರಾಮ ಇಂಥವ್ರು ಕಮ್ಮದು ನೋಡಬೇಕಪ್ಪ ಅಂತ. ಹಾಗಾಗಿ ಸ್ವಲ್ಪ ನಾನು ಕಿಂಚಿತ್ ಪ್ರಮಾಣದಲ್ಲಿ ನಾನು ಅವ್ರ ನೆರವಿಗೆ ಬಂದೆ. ಅದು ಪೂರ್ಣ ಪ್ರಮಾಣ ಅಲ್ಲ, ಸರ್ಕಾರ ಮಾಡ್ತು, ನಾನು ಕೂಡ ಸ್ವಲ್ಪ ಸರ್ಕಾರಕ್ಕೆ ಕೈ ಜೋಡಿಸ್ದೆ. ನೀವು ಬಸವಣ್ಣನವರನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರು, ದಾಸರನ್ನು ಅಧ್ಯಯನ ಮಾಡಿದರು, ಮಹಾಭಾರತವನ್ನು ಅಧ್ಯಯನ ಮಾಡಿದರು, ತತ್ವಜ್ಞಾನಿಗಳ ಬರಹಗಳನ್ನೆಲ್ಲ ಅಧ್ಯಯನ ಮಾಡಿ ಎಲ್ಲ ಅರಗಿಸಿಕೊಂಡು ತಲೆಯಲ್ಲಿ ತುಂಬಿಕೊಂಡವರು. ಯಾವುದನ್ನು ಬೇಕಾದ್ರೂ ನಿರರ್ಗಳವಾಗಿ ಹೇಳ್ತೀರಿ, ಸರಾಗವಾಗಿ ಹೇಳ್ತೀರಿ. ನಿಮ್ಮ ವರ್ತಮಾನ ಪುಸ್ತಕದಲ್ಲಿ ಒಂದು ಕೃತಿಯೊಳಗೆ ಒಂದು ಚಾಪ್ಟರ್ನಲ್ಲಿ ಬರ್ತದೆ, ಇಂದಿನ ರಾಜಕಾರಣ ಮತ್ತು ಕುಮಾರವ್ಯಾಸನ್ನ ಸಮೀಕರಿಸಿ ಮಾಡಿದ್ದೀರಿ. ಅಷ್ಟು ಅಧಿಕೃತವಾಗಿ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಅದನ್ನು ನೋಡಿದರೆ. ಯಾಕೆಂದರೆ ಆ ಪ್ರಸಂಗ ಹಾಗೇ ಇದೆ ಮಹಾಭಾರತದಲ್ಲಿ. ನೀವು ಅದನ್ನು ಕರೆಕ್ಟಾಗಿ ಎರಡನ್ನೂ ಸಮೀಕರಿಸಿ ಹೇಳಿದ್ದೀರಾ, ಇವತ್ತಿಗೂ ಅವತ್ತಿಗೂ. ಅದು ಹೇಗೆ ನಿಮಗೆ ಸಾಧ್ಯ ಆಗ್ತದೆ? ಹಾಗೇನಿಲ್ಲ, ನನಗೆ ಅನ್ನಿಸ್ತು ಅಷ್ಟೇ. ಇದು ಕುಮಾರವ್ಯಾಸನ ನೀವು ಇನ್ನೂ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ನನಗಿಂತ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಿ. ಖಂಡ ಅದಕ್ಕೆ ಅದು ಗುಣಕ್ಕೆ ಮತ್ಸರವಿಲ್ಲ. ನಿಮ್ಮ ಬಗ್ಗೆ ನನಗೆ ಹ್ಯಾಟ್ಸ್ ಆಫ್ ಟು ಯು. ಹಾಗಾಗಿ ಅದರ ಪ್ರಶ್ನೆ ಇಲ್ಲ. ಆದರೆ ನನಗೇನಿಸುತ್ತೆ ಅಂದರೆ, ಕುಮಾರವ್ಯಾಸನಂಥ ಮಹಾಕವಿ ವಿಶೇಷತೆ ಏನಪ್ಪ ಅಂದರೆ, अदर मत 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 नमें ಒಂಥರ ಅದು ಈ ರಾಜಕಾರಣದಲ್ಲಿ ಇರ್ತಿವಲ್ಲ ನಾವು ನಮಗೆ ಕುಮಾರ್ ವ್ಯಾಸನ್ ನಮಗೆ ಹೀಗೆ ಹೇಳಿದನೇನೋ ಅಂತ ಇವತ್ತು ಅನ್ಸಿದ ನಾಳೆಗೆ ಇನ್ನೊಂದು ತರ ಕಾಣ್ತಾ ಇದೆ ಅದು ಅವನ ಶಕ್ತಿ ಕುಮಾರ್ ವ್ಯಾಸನ ಶಕ್ತಿ ಈಗ ಉದಾಹರಣೆಗೆ ಒಳಗಡೆ ಹೇಳಿರೋದು ನೀವು ಜ್ಞಾಪಕವತ್ತು ಕೇಳಿದೆ ಒಂದು ಪ್ರಸಂಗದೊಳಗಡೆ ಕುಮಾರ್ ವ್ಯಾಸನ ಮಹಾಭಾರತದಲ್ಲಿ ನಾರದರು ಬರ್ತಾರೆ ನಾರದರು ಬಂದು ಧರ್ಮರಾಯನ ಕೇಳ್ತಾರೆ ಧರ್ಮರಾಯನ ಆಸ್ಥಾನಕ್ಕೆ ಬರ್ತಾರೆ ಧರ್ಮರಾಯ ಕೇಳ್ತಾರೆ ನಮ್ಮಪ್ಪ ಹೇಗಿದ್ದಾರೆ ಸ್ವರ್ಗದಲ್ಲಿ ಅಂತ ಆಗ ನಾರದರು ಹೇಳ್ತಾರೆ ನಿಮ್ಮಪ್ಪನ ಸ್ಥಿತಿ ನೋಡಿ ಬಹಳ ಬೇಜಾರಾಯ್ತಯ್ಯ ಅವನು ಒಬ್ಬನೇ ಕೂತಿದ್ದಾನೆ ಸ್ವರ್ಗದಲ್ಲಿ ಅವನಿಗೆ ಡಿಮಾಂಡ್ ಇಲ್ಲ ಇನ್ಫ್ಲುಯೆನ್ಸ್ ಇಲ್ಲ ಸ್ವರ್ಗದಲ್ಲಿ ಇದ್ದಾನೆ ಆದರೆ ಬೇರೆ ಬೇರೆ ದೇವತೆಗಳಿಗೆ ಇರುವಷ್ಟು ಅವನಿಗೆ ಇದಿಲ್ಲ ಪವರ್ ಇಲ್ಲ ಒಬ್ಬನೇ ಕೂತಿರ್ತಾರೆ ಒಬ್ಬ ವಿಸಿಟರ್ ಬರೋದಿಲ್ಲ ಒಬ್ಬ ಮಾತಾಡ್ಸೋದು ಗೊತ್ತಿಲ್ಲ ಅಂತ ಅವ್ರಿಗೆ ಏನು ಮಾಡಬೇಕು ನಮ್ಮ ಅಪ್ಪನಿಗೆ ಅಲ್ಲಿ ಒಳ್ಳೆ ಪವರ್ ಬರಬೇಕಾದ್ರೆ ನೀನು ರಾಜಸೂಯಾಗ ಮಾಡೋದು ರಾಜಸೂಯಾಗ ಮಾಡಿದ ಮೇಲೆ ಪಾಂಡುಗೆ ಪವರ್ ಬಂದ್ಬಿಡ್ತಂತೆ ಕುಮಾರವ್ಯಾಸ ನನಗೆ ಯಾಕೆ ಇಷ್ಟ ಆಗ್ತಾನೆ ಅಂದರೆ ಕುಮಾರವ್ಯಾಸ ಒಂದು ಪದ್ಯ ಬರೀತಾರೆ ಈ ಮಗ ಧರ್ಮರಾಯ ರಾಜಸೂಯಾಗ ಮಾಡಿದ ಮೇಲೆ ಮುಂಚೆ ಪಾಂಡು ಚೇಂಬರ್ಗೆ ಒಬ್ಬ ವಿಸಿಟರ್ ಒಬ್ಬ ನರ ಪಿಳ್ಳೆ ಗತಿ ಇತ್ತಿಲ್ವಂತೆ ಇವನು ಮಾಡಿದ ಮೇಲೆ ಯಾವ ಪವರ್ ಬಂತಂತೆ ಅಂದರೆ ಬಣಗು ಕವಿಗಳಿಗೆ ಸಮಯವಿಲ್ಲೆಂದು ಬಣಗು ಸುರರಿಗೆ ಸಮಯವಿಲ್ಲೆಂದು ಅದು ಅವಾಗ ಅವ್ನ ಚೇಂಬರ್ ಮುಂದೆ ಇವನು ಕಲ್ಪನೆ ಕುಮಾರವ್ಯಾಸ ಪಾಂಡು ಚೇಂಬರ್ ಮುಂದೆ ಸ್ವರ್ಗದಲ್ಲಿ ಒಂದು ಬೋರ್ಡ್ ಹಾಕಿದಂತೆ ನೋ ಇಂಟ್ರ್ಯೂ ಫಾರ್ ಆರ್ಡಿನರಿ ದೇವತೆಗಳು ಅಂತ ಅಂದರೆ ಅದ್ಭುತವಾದ ಪರಿಕಲ್ಪನೆ ಆಮೇಲೆ ನೀವು ಒಂದು ಸ್ವಂತ ಮನೆ ಕಟ್ಕೊಳ್ಳಿಲ್ಲ ಶಾಸಕರಾಗಿ ನಾವು ಭಾಳ ಜನ ಶಾಸಕರು ನೋಡ್ತಾ ಇದ್ದೀವಿ ಶಾಸಕರಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ಲೆಲ್ಲೋ ಹೋದಿಲ್ಲ ಬೆಂಗಳೂರಲ್ಲಿ ಒಬ್ಬ ಮಾಜಿ ಕಾರ್ಪೊರೇಟ್ರು ಒಂದು ಮನೆ ಕಟ್ಟಿದ್ದಾನೆ ಮೈಸೂರು ಅರಮನೆ ಏನೂ ಅಲ್ಲ ನಾನು ಮೊನ್ನೆ ನೋಡಿದೆ ಅಂಥ ಒಂದು ಮನೆ ಕಟ್ಟಿದ್ದಾನೆ ನೀವು ಶಾಸಕರಾಗಿ ಇಷ್ಟು 50 ವರ್ಷ ರಾಜಕಾರಣ ಮಾಡಿ ಇಷ್ಟು ಜನಗಳಿಗೆ ಸೇವೆ ಮಾಡಿ ಒಂದು ಸ್ವಂತ ಮನೆ ಕಟ್ಕೊಂಡಿಲ್ಲ ನೀವು ಹಣ ಮಾಡಲಿಲ್ಲ ಆಸ್ತಿ ನೀವು ಅಲ್ಲೆಲ್ಲೋ ಕೊಡೂರಾಗಿರೋ ಒಂದು ಹಳೆ ಹೆಂಚಿನ ಮನೆ ಇಟ್ಕೊಂಡು ಅದೆಷ್ಟು ತೆಂಗಿನ ಗಿಡ ಅಡಿಕೆ ಗಿಡ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಆ ಸಮಕಾಲೀನ ನಾನು ಹೇಳಿದ್ದಲ್ಲ ಪಟೇಲ್ರಾಗಲಿ ಅವರೆಲ್ಲ ಮನೆಯಿಂದ ದುಡ್ಡು ತಂದು ರಾಜಕಾರಣ ಮಾಡಿದ್ದಾರೆ ನೀವು ಕೂಡ ಅದನ್ನೇ ರೂಢಿಸ್ಕೊಂಬಂದ್ಬಿಟ್ಟಿದ್ದೀರಿ ಇಲ್ಲಿಗೆ ಇತ್ತೀಚೆಗೆ ನೀವು ಆರ್ಥಿಕವಾಗೂ ಸಬಲರಲ್ಲ ನಮ್ಮಾಗೆ ನೀವು ಆರ್ಡಿನರಿ ಆಮೇಲೆ ನಿಮ್ಮ ಮನೆಯವರು ಅಗಲಿದರು ಒಬ್ಬ ಮಗಳು ಇರೋಳು ಅಮೇರಿಕದಾಗಿದ್ದಾಳೆ ನಿಮ್ಮ ಅಕ್ಕಂದರೆ ನಿಮಗೆ ತಾಯಿ ತಂದೆ ಸದ್ಯದ ಪರಿಸ್ಥಿತಿಯಲ್ಲಿ ಮತ್ತು ಮೊದಲಿಂದಲೂ ನಿಮ್ಮನ್ನು ಸಾಕ್ಕೊಂಡು ಬಂದಿರೋ ನಿಮ್ಮ ಅಕ್ಕಂದರು ಅವರಿಗೆ ನಿಜವಾಗಿ ನಾವು ಎಷ್ಟು ಧನ್ಯವಾದ ಹೇಳಿದರೂ ತೀರದು ಈಗ ಇಂಥ ಜೀವನದಲ್ಲಿ ನೀವು ಹೇಗಿನ್ನೂ ರಾಜಕಾರಣ ಮಾಡೋ ಅಷ್ಟು ನಿಮಗೆ ಶಕ್ತಿ ಬಂದಿದೆ ಬೇರೆಯವರಾಗಿದ್ದು ಈ ರಾಜಕಾರಣ ಬಿಟ್ಟು ಬೇರೆ ಏನಾರು ಮಾಡೋಣ ಬಿಸ್ನೆಸ್ ಮಾಡೋಣ ಇದೇನು ಬೇಡ ಅಂತಿದ್ರು ನಿಮಗೆ ಆದರೂ ಆ ನೈತಿಕ ಬಲ ಇದೆಯಲ್ಲ ಅದು ಎಲ್ಲಿಂದ ಬಂತು ಏನು ಕುಮಾರವ್ಯಾಸರ ಭಾರತದಿಂದ ಬಂತೆ ಬಸವಣ್ಣವ್ರ ವಚನದಿಂದ ಬಂತೆ ಹೇಗೆ ಬಂತು ನಿಮಗೆ ಇಲ್ಲ ನಿಜ ಹೇಳಬೇಕು ಅಂದರೆ ನೀವು ಹೇಳಿದ್ದು ಕರೆಕ್ಟು ನನಗೆ ನಮ್ಮ ತಂದೆಯವರು ಅಂತ ಒಂದು ಬಳುವಳಿಗಳು ಕೆಲವು ಬಂದಿದೆ ಅದು ಹೀಗೂ ಬಳುವಳಿ ರಕ್ತದಲ್ಲೂ ಬಳುವಳಿ ನಮ್ಮ ತಂದೆಯವರು ಕೂಡ ಶಾನುಭೋಗರಾಗಿದ್ದುಕೊಂಡೇ ರಾಜಕಾರಣಕ್ಕೆ ಬಂದು ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದರು ಆವಾಗಲೂ ಅಷ್ಟೇ ನಮ್ಮ ಮನೆ ಒಳಗಡೆಯಲ್ಲಿ ಒಳಗಡೆಯಲ್ಲಿ ಅಡುಗೆ ಮನೆಯಲ್ಲಿ ಅಕ್ಕಿದೆಯೋ ಬೇಳಿದೆಯೋ ಗೊತ್ತಿಲ್ಲ ಬಂದವರಿಗೆಲ್ಲ ನಮ್ಮ ತಾಯಿಗೆ ಒಂದು 50 ಕಾಫಿ ಮಾಡು ಅಂತ ಹೇಳ್ಬಿಡೋರು ಹೊರಗಡೆ ಜನ್ಮದ ಕೂತಿರೋರು ಕಾಫಿ ಪುಡಿ ಸಾಲ ಇಸ್ಕೊಂಬ ನಮ್ಮ ತಾಯಿ ಅಡುಗೆ ಮಾಡೋರು ಕಾಫಿ ಮಾಡೋರು ಪರಿಸ್ಥಿತಿ ಏನು ಅಂದರೆ ನಮಗೆ ಒಂದು ಆಯಾಯ ಹೊತ್ತಿಗೆ ದೇವರು ಒದಗಿಸ್ತಾ ಇದೆ ಅದು ಆಯಾ ಹೊತ್ತಿಗೆ ಅತಿಯಾದ ಆಸೆಗಳು ನಮಗೇನಿಲ್ಲ ನಮಗೆ ದೊಡ್ಡ ಬಂಗಲೆ ಕಟ್ಕೋಬೇಕು ಅಂತಿದ್ದಿಲ್ಲ ಎರಡು ಹೊತ್ತಿಗೆ ಊಟ ಬಟ್ಟೆ ನೆಮ್ಮದಿ ಇಷ್ಟು ಸಿಕ್ಕರೆ ಸಾಕಪ್ಪ ಅಂಥೇಳಿ ಒಂದು ಆಮೇಲೆ ಆ ಇರೋದ್ರೊಳಗಡೆ 4 ಜನ ಒಟ್ಟಿಗೆ ಕೂತ್ಕೊಂಡು ತಿನ್ಕೋಣ ಹಂಚ್ಕೊಂಡು ತಿನ್ನೋಣ ಅಂದಾಗ ವಿಪರೀತ ಖುಷಿ ನಮ್ಮಪ್ಪ ಕಲಿಸಿದ ಪಾಠ ಇದು ನಮ್ಮ ಮನೆ ಒಳಗಡೆ ಇವತ್ತಿಗೂ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿ ಜನ ಹೇಳ್ತಾರೆ ಬಿಡೋಣ ನಿಮ್ಮ ಮನೆ ಅದು ಧರ್ಮಛತ್ರ ಕಣೋಣ ಅಂತಾರೆ ಶಾನ್ಭೋಗರುಗಳು ನನ್ನ ತಂದೆ ಅಂತಲ್ಲ, ಆ ಶಾನ್ಭೋಗರುಗಳ ಪರಿಕಲ್ಪನೆ ಅವರ ಕುಟುಂಬಗಳದ್ದೇ ಹಾಗೆ. ಅವ್ರ ಊರೊಳಗಡೆದಲ್ಲಿ ಯಾರ ಮನೆಯಲ್ಲಿ ರಾತ್ರಿ ಯಾವನಾರು ಒಬ್ಬ ಬೇರೆ ಊರಿಂದ ಪರಸ್ಥಳದ ವ್ಯಕ್ತಿ ಬಂದ ಅಂದರೆ ಅವ್ರಿಗೊಂದು ತುತ್ತು ಅನ್ನ ಹಾಕ್ತಾ ಇದ್ದವರೇ ಶಾನ್ಭೋಗರು. ಅದು ಅದು ನಮಗೆ ಬಂದಿರೋ ಸಂಸ್ಕಾರ ಬಳುವಳಿ, ಅದನ್ನೇ ನಾನು ಈಗ ಸ್ವಲ್ಪ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗಿದ್ದೀನಿ ಅಷ್ಟೇ, ಭಾಳ ಸರಳವಾಗಿ ಹೇಳೋದಾಗಿ. ಈಗ ಮತ್ತೆ ನಿಮಗೆ ಹೇಳಬೇಕು ಅನಿಸುತ್ತೆ, ಇನ್ನೊಂದು ಪ್ರಶ್ನೆ ಕೇಳಬೇಕು ನಿಮ್ಮನ್ನು. ಈಗ ಯಾವಾಗಲೂ ಒಬ್ಬ ಸರಿಯಾದ ವ್ಯಕ್ತಿ ಸರಿಯಾದ ಸ್ಥಳದಲ್ಲಿ ಇರಬೇಕು ಅನ್ನೋದು ಒಂದು ರಾಜಕಾರಣದಲ್ಲಿ ಇಲ್ಲಿಂದ ಇದೆ, ಒಬ್ಬ ರೈಟ್ ಪರ್ಸನ್ ಇನ್ ರೈಟ್ ಪ್ಲೇಸ್. ಈಗ ಬಹುಶಃ ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಸಂದರ್ಭದಲ್ಲಿ ಅದು ಅಪ್ಲೈ ಆಗ್ತದೇನೋ. ನಿಮ್ಮಂಥ ಒಬ್ಬ ರಾಜಕಾರಣಿಗೆ ಬೇರೆ ಪಕ್ಷಗಳಿಂದ, ಯಾಕೆಂದರೆ ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ನಡೀತಾ ಇರೋದು, ಅಧಿಕಾರ ಬಿಟ್ಟಿಲ್ಲ, ಹಾಗಾಗಿ ನಿಮಗೆ ಬೇರೆ ಪಕ್ಷಗಳಿಂದ ಏನಾದರೂ ಒಂದು ಆಮಿಷಗಳಾಗಲಿ ಅಥವಾ ಒಂದು ಆಹ್ವಾನದಾಗಲಿ ಮತ್ತೊಂದಾಗಲಿ ಬಂದದ್ದಿದೆಯೇ? ನೀವೇನಾದರೂ ಅಂಥ ಒಂದು ಸಂದರ್ಭ ಸಿಚುವೇಶನ್ ಎದುರಿಸಿದ್ದೀರಾ? ಖಂಡಿತ ಬರ್ತಾನೇ ಇದೆ. ಏಕೆಂದರೆ ಮೊದಲಿಂದಲೂ ಕೂಡ ನನಗೆ ಬಿ ಜೆ ಪಿ ಪಕ್ಷದಲ್ಲಿಂದಲೂ ಕೂಡ ಕೆಲವರು ಹಿಂದಿನಿಂದಲೂ ಕೂಡ ಅವರು ಕರೆದಿಲ್ಲ. ಆದರೆ ನೀವು ಯಾಕೆ ಆ ಪಕ್ಷದಲ್ಲಿದ್ದೀರಪ್ಪ, ರೈಟ್ ಪರ್ಸನ್ ರಾಂಗ್ ಪಾರ್ಟಿ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಹಾಗೆ ಕಾಂಗ್ರೆಸ್ ಪಕ್ಷದ ಒಳಗಡೆಯಲ್ಲಿ DK ಶಿವಕುಮಾರ್ ಅವರು ನನ್ನ ವಿದ್ಯಾರ್ಥಿಯಾಗಿದ್ದವರು. ಈಗ ಕಳೆದ ಚುನಾವಣಾ 2013 ಟೈಮಲ್ಲೇ ಒಂದು ಸಲ ದತ್ತ ನೋಡಪ್ಪ ನಮ್ಮ ಪಕ್ಷಕ್ಕೆ ಬಾರಯ್ಯ ಕಡೋರಿಗೆ ಅಂತ ತಮಾಷೆಗೆ ಕರೆದ್ರು, ಸೀರಿಯಸ್ ಆಗಿ ಕರೆದ್ರು, ಕರೆದಿದ್ದಾರೆ. ಸಿದ್ದರಾಮಯ್ಯನವರು ನನಗೆ ತುಂಬ ಹತ್ತಿರದವರೇ, ಅದೆಲ್ಲ ಬೇರೆ. ಆದರೆ ಇತ್ತೀಚೆಗೆ ನನಗೆ ಡೆಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ನನಗೆ ದೂರವಾಣಿಯಿಂದ ಮಾತಾಡಿ, ನಾಳೆ ನನ್ನ ಪ್ರತಿನಿಧಿ ಒಬ್ಬರನ್ನು ಕಳಿಸ್ತಾ ಇದ್ದೀನಿ, ರೋಮಿ ಅಂಥೇಳಿ, ಅವರು ನಿಮ್ಮ ಜೊತೆ ಮಾತಾಡ್ತಾರೆ, ನಾನು ಒಂದು ಸಂದೇಶ ಕಳಿಸಿದ್ದೀನಿ, ದಯವಿಟ್ಟು ನೀವು ಪರಿಗಣಿಸಬೇಕು ಅಂಥೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರತಿನಿಧಿ ಕಳಿಸಿದರು. ಸುಮಾರು ಹೊತ್ತು ಇಲ್ಲೇ ನಮ್ಮಲ್ಲಿ ಮಾತಾಡಿದ್ವಿ, ಈಗ ಒಂದು 10 ದಿನದ ಕೆಳಗಡೆ. ನೀವು ಬನ್ನಿ, ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ, ಡೆಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ನನ್ನನ್ನು ವಿಶೇಷವಾಗಿ ಕಳಿಸಿದ್ದಾರೆ, ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಕಟ್ಟಿ ಇಲ್ಲೂ ಕೂಡ ಮಾಡಬೇಕು ಅಂತ, ಅದಕ್ಕೆ ಒಬ್ಬರ ಮುಖ್ಯಸ್ಥ ಅಂದರೆ ನೀವೇ ಸರಿಯಾದ ವ್ಯಕ್ತಿ ಆಮ್ ಆದ್ಮಿಗೆ ಅಂತೆಲ್ಲ ಬಂದು ಹೇಳಿದರು. ಆದರೆ ನಾನು ಹೇಳಿದೆಲ್ಲ ಇದೇ ಬೇರೆ ಬೇರೆ ಪಕ್ಷಗಳಿಂದ ನನ್ನ ಬನ್ನಿ ಅಂತ ಕರೀತಾರೆ. ಆದರೆ ಒಂದು ಅವರು ಹೆಚ್ಚಿಗೆ ಜನ ಬರಲೇಬೇಕು ಅಂತ ಕರೆಯುವ ಧೈರ್ಯ ಯಾಕೆ ಮಾಡ್ತಿಲ್ಲ ಅಂದರೆ, ಕರೆದ್ರೂ ಇವನು ಬರೋಲ್ಲ ಅನ್ನೋದು ಅದು ಗೊತ್ತಾಗ್ಬಿಟ್ಟಿದೆ. ಯಾಕೆ ಅಂದರೆ ನಾನು ಮೊದಲಿಂದಲೂ ಹೇಳಿಬಿಟ್ಟಿದ್ದೀನಿ, ದೇವೇಗೌಡರ ಜೊತೆ ನನಗೆ ಭಾವನಾತ್ಮಕ ಸಂಬಂಧ ಇದೆ. ದೇವೇಗೌಡರು ಬದುಕಿರೋವರೆಗೆ ನಾನು ಅವ್ರ ಜೊತೆಗಿರ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಭಾಳಷ್ಟು ಜನ ಅಂಥ ಪ್ರಯತ್ನಗಳನ್ನು ಮಾಡಲ್ಲ ಅಷ್ಟೇ. ನಮಸ್ಕಾರ. ಇಷ್ಟು ಹೊತ್ತು ನಿಮ್ಮ ಈ ಅವಿರತವಾದ ಕೆಲಸಗಳ ಮಧ್ಯೆ ಬಿಡುವು ಮಾಡಿಕೊಂಡು ಸುಮಾರು 1–1.5 ಗಂಟೆ ನನ್ನ ಜೊತೆ ನೀವು ಮಾತಾಡಿದ್ದಕ್ಕಾಗಿ ನಿಮಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿರುತ್ತೀರೋದು. ನಿಮ್ಮ ಮಾತಲ್ಲೇ ಹೇಳಬೇಕಾದ್ರೆ ನಾವು ನೀವು ಬಂಧುಗಳು. ಹೌದು, ನಿಮ್ಮನೆ ಬೇಕು ಅದೇ ಥರಕ್ಕೆ ಹೋಗ್ತದೆ, ನಮ್ಮನೆ ಬೇಕು ಅದೇ ಥರಕ್ಕೆ ಹೋಗ್ತದೆ, ಎರಡು ಬೇಕು ಒಂದೇ ಥರಕ್ಕೆ ಹೋಗೋದ್ರಿಂದ ನಾವಿಬ್ಬರು ಬಂಧುಗಳು. ಇದೊಂದು ರೀತಿ ಬಾದರಾಯಣ ಸಂಬಂಧ. ನಮಗೆ ನೀವು ಅಷ್ಟೊಂದು ರೀತಿ ವಿಶ್ವಾಸ ಕೊಟ್ಟ್ರಿ, ಅದಕ್ಕೆ ತುಂಬ ಸಂತೋಷ, ತುಂಬ ಕೃತಜ್ಞತೆಗಳು. ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಖಂಡಿತ. ಹಾಗೇ ಚಿಕ್ಕಸೂರವರೇ, ನೀವು, ಶ್ರೀಮತಿ ಸಂಪೂರ್ಣ ಅವರು, ಶ್ರೀದೇವಿಯವರು, ಹಾಗೆ ನಮ್ಮ ಶ್ರೀನಿವಾಸ್ ಅವರು, ಎಲ್ಲ ಒಂದು ಕುಟುಂಬದ ಭಾಗ. ನಾವೆಲ್ಲ ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಫ್ಯಾಮಿಲಿ. ಆದ್ದರಿಂದ ನಾವೆಲ್ಲ ಒಂದು ಕುಟುಂಬದ ಭಾಗ. ಒಂದು ಸಾಹಸ, ಒಂದು ಪ್ರಯೋಗಕ್ಕೆ ಮುಂದಾಗಿದ್ದೀವಿ. ಯೂಟ್ಯೂಬ್ ಅನ್ನೋದು ಒಂದು ನ್ಯೂಸ್ ಚಾನಲ್ನ, ಸಂಪೂರ್ಣ ನ್ಯೂಸ್ ಚಾನಲ್, ಮುಂದೆ ಸಂಪೂರ್ಣ ಮಾಸಿಕ ತರಬೇಕು ಅಂತ ನಾವು ಹೊರಟಿದ್ದೀರಿ. ನಿಮ್ಮ ಈ ಸಾಹಸ ಪ್ರವೃತ್ತಿಗೆ ಹ್ಯಾಟ್ಸ್ ಆಫ್. ಹಾಗೆ ನಿಮಗೆ ಯಶಸ್ಸು ಸಿಗಲಿ. ಅಂಥದ್ರೊಳಗಡೆಯಲ್ಲಿ ಸ್ವಲ್ಪ ಸಾರ್ವಜನಿಕ ಬದುಕಲ್ಲಿರೋ ನಮ್ಮಂಥವರು ನಿಮಗೆ ಒತ್ತಾಸೆಯಾಗಿ ನಿಲ್ಲೋದಕ್ಕೆ ನಾವು ಯಾವಾಗಲೂ ತಯಾರಾಗಿರ್ತೀವಿ. ನಮ್ಮ ಸಮಾನ ಮನಸ್ಕರಾಗಿರೋ ಜೊತೆಯಲ್ಲಿ ನಾವು ಯಾವಾಗಲೂ ಗುರುತಿಸ್ಕೊಳ್ಳೋಕ್ಕೆ ನಮಗೂ ಖುಷಿ. ಒಂದು ಅವಕಾಶ ಕೊಟ್ಟಿದ್ದೀರಿ. ಬರೀ ಅವಕಾಶ ಇಷ್ಟಕ್ಕೆ ಮಾತ್ರ ಮುಗಿಯೋದು ಬೇಡ. ನಮ್ಮ ನಿಮ್ಮದು ಕೊಳ್ಳು ಕೊಡುಗೆಯಾಗಿರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.